ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಇಂದಿನ ಅಧ್ಯಯನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಕೊಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಐದು ಆರು ವಚನಗಳು ಕೊಲಸೆಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಐದು ಆರು ವಚನಗಳು ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಜಾರತ್ವ ಬಂಡುತನ ಕಾಮಾಭಿಲಾಸೆ ದುರಾಸೆ ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ ಪ್ರಾರ್ಥನೆ ನಮ್ಮನ್ನು ಬಹಳವಾಗಿ ಪ್ರೀತಿಸಿ ಕಾಯ್ದು ಕಾಪಾಡಿ ಸಂರಕ್ಷಿಸಿ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿ ನಮ್ಮನ್ನು ಪೋಷಿಸಿ ಆರೋಗ್ಯದಲ್ಲಿಯೂ ಜ್ಞಾನ ವಿವೇಕ ಬುದ್ಧಿಗಳಲ್ಲಿಯೂ ನಡೆಸ್ತಾ ಬಂದಿರುವಂಥ ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ನಿಮಗೆ ಮಾತ್ರ ಮಹಿಮೆ ಮತ್ತು ದೇವ ಈ ಒಂದು ವಾಕ್ಯವನ್ನು ಬೋಧಿಸುವಂಥ ಸಮಯದಲ್ಲಿ ನೀವಿದ್ದು ಮಾತನಾಡಿರಿ ನಮ್ಮ ಮಾತುಗಳಲ್ಲ ನಿಮ್ಮ ಮಾತುಗಳು ಅವುದ ಕರ್ತನೆ ನಿಮ್ಮ ಒಂದು ಸಂಕಲ್ಪ ಇದೆ ಯಾರೂ ಕೂಡ ನಶಿಸಿ ಹೋಗುವುದು ನಿಮಗಿಷ್ಟ ಇಲ್ಲ ಅನೇಕ ಆತ್ಮಗಳು ರಕ್ಷಿಸಲ್ಪಡಬೇಕು ಈ ಒಂದು ಸಂಕಲ್ಪದ ಮೇರೆಗೆ ಅನೇಕ ನಿನ್ನ ಒಂದು ಸೇವಕರ ಮುಖ ಮುಖಾಂತರ ಈ ಒಂದು ಸೇವೆಯನ್ನು ನಡೆಸ್ತಾ ಇದ್ದೀರಿ ನಿಮಗೆ ಸ್ತೋತ್ರ ತಂದೆಯಾದ ದೇವರೇ ಮತ್ತು ಕರ್ತನೆ ಸಕಲ ಮಾನವರು ಈ ಒಂದು ಜ್ಞಾನದ ಕಡೆಗೆ ತಿರುಗಿ ಬರುವ ಹಾಗೆ ಮತ್ತು ಅದ್ಭುತಗಳ ಮೂಲಕ ನೀವೇ ಸಮಸ್ತ ಜನರನ್ನು ರಕ್ಷಿಸಿ ನಿತ್ಯ ರಾಜ್ಯಕ್ಕೆ ಅವರೆಲ್ಲರನ್ನು ಕೂಡ ಪಾತ್ರರನ್ನಾಗಿ ಮಾಡಬೇಕಂತ ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆ ಆಮೇನ್ ಈ ಒಂದು ಆರಿಸಿಕೊಂಡಂಥ ಸತ್ಯವೇದ ಭಾಗದಲ್ಲಿ ವಿಷಯ ದೇವರ ಕೋಪ ವಿಷಯ ದೇವರ ಕೋಪ ಆದ್ದರಿಂದ ಆಯಾ ವಿಷಯಗಳ ನಿಮಿತ್ತವಾಗಿ ಭೂಮಿಯ ಮೇಲೆ ಸೂರ್ಯನ ಕೆಳಗೆ ಜೀವಿಸುವಂಥ ಮನುಷ್ಯರ ಮೇಲೆ ದೇವರಿಗೆ ಕೋಪ ಬರುತ್ತದೆ ಈ ವಿಷಯದಲ್ಲಿ ನಾವು ನೋಡುವಾಗ ಕೊಲಸಿ ಮೂರು ಐದು ಆರು ವಚನಗಳಲ್ಲಿ ಹೀಗೆ ತಿಳಿಸ್ತಾ ಇದೆ ಕಾಮಾಭಿಲಾಸೆ ದುರಾಸೆ ಮತ್ತು ಲೋಭ ಇವುಗಳ ವಿಷಯದಲ್ಲಿ ದೇವರಿಗೆ ಕೋಪ ಬರ್ತಾ ಇದೆ ಮುಖ್ಯವಾಗಿ ಕಾಮಭಿಲಾಸೆ ಅಥವಾ ವಿಷಯ ಅಭಿಲಾಸೆ ಇವುಗಳ ನಿಮಿತ್ತವಾಗಿ ದೇವರಿಗೆ ಮಾನವನ ಮೇಲೆ ಕೋಪ ಬರುತ್ತದೆ ಆದ್ದರಿಂದ ಜಕರಿಯ ಒಂದನೇ ಅಧ್ಯಾಯ ವಚನ ಎರಡರಲ್ಲಿ ಜಕರಿಯ ಒಂದನೆಯ ಅಧ್ಯಾಯ ವಚನ ಎರಡರಲ್ಲಿ ದೇವರ ವಾಕ್ಯವು ಹೀಗೆ ಹೇಳ್ತಾ ಇದೆ ಯೋಹೋವನು ನಿಮ್ಮ ಪಿತೃಗಳ ಮೇಲೆ ಬಹು ಕೋಪಗೊಂಡಿದ್ದಾನೆ ನೋಡಿ ಯಹೋವ ದೇವರು ಪಿತೃಗಳ ಮೇಲೆ ಅಂದರೆ ಇಸ್ರಾಯೇಲ್ಯರ ಜನರ ಮೇಲೆ ಬಹು ಕೋಪಗೊಂಡಿದ್ದಾನೆ ಯಾಕಂತೇಳಿದರೆ ದೇವರು ತಾನು ಆರಿಸಿಕೊಂಡಂಥ ಮಕ್ಕಳು ಪ್ರಜೆಗಳು ಜನರು ಸ್ವಸ್ಥಚಿತ್ತರಾಗಿರಬೇಕು ಪರಿಶುದ್ಧರಾಗಿರಬೇಕು ನಿರ್ಮಲ ಚಿತ್ತರಾಗಿರಬೇಕು ದೋಷವಿಲ್ಲದವರಾಗಿರಬೇಕು ಅಂಥೇಳಿ ತನ್ನ ಮಕ್ಕಳ ವಿಷಯದಲ್ಲಿ ದೇವರು ಬಯಸುತ್ತಾನೆ ಆದರೆ ಈ ಇಸ್ರಾಯೇಲ್ ಜನಾಂಗ ದೈವ ಜನಾಂಗ ದೇವರಿಗೆ ವಿರುದ್ಧವಾದಂಥ ದೇವರಿಗೆ ಕೋಪ ಬರುವಂಥ ಕೃತ್ಯಗಳನ್ನು ಕೆಲಸಗಳನ್ನು ಮಾಡ್ತಾಯಿದೆ ಕೊಲೆ ಸುಲಿಗೆ ಮತ್ತು ಅನೇಕ ವಿಧವಾದ ದುಷ್ಕೃತ್ಯಗಳು ಈ ಪಿತೃಗಳು ಮಾಡಿದರು ಅದಕ್ಕೆ ದೇವರು ಈ ಪಿತೃಗಳ ಮೇಲೆ ಬಹು ಕೋಪಗೊಂಡಿದ್ದಾನೆ ಅಂಥೇಳಿ ವಾಕ್ಯ ನಮಗೆ ತಿಳಿಸ್ತಾ ಇದೆ ರೋಮ ಒಂದು ಹದಿನೆಂಟು ರೋಮ ಒಂದು ಹದಿನೆಂಟರಲ್ಲಿ ಹೀಗೆ ಇದೆ ದೇವರ ವಾಕ್ಯ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿಬರುತ್ತದೆ ಆದ್ದರಿಂದ ದೈವ ಜನರೇ ಮನುಷ್ಯರು ಮಾಡುವಂಥ ಎಲ್ಲ ವಿಧವಾದ ಪಾಪಗಳ ನಿಮಿತ್ತವಾಗಿ ವಿಕೃತ ಪಾಪಗಳ ನಿಮಿತ್ತವಾಗಿ ಮನುಷ್ಯನಲ್ಲಿರುವಂಥ ಭಕ್ತಿಹೀನತೆಯ ಮೇಲೆ ಮನುಷ್ಯನು ಪ್ರಕೃತ ಭಾವವಿಲ್ಲದೆ ವಿಕೃತ ಭಾವದಲ್ಲಿ ಸಲಿಂಗಕಾಮಿಗಳಾಗಿ ಮನುಷ್ಯನು ದುಷ್ಕೃತ್ಯವನ್ನು ಎಸಗುತ್ತಾ ಇರುವಂಥ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಎಲ್ಲ ವಿಧವಾದ ದುಷ್ಕೃತ್ಯಗಳ ನಿಮಿತ್ತವಾಗಿ ದೇವರ ಕೋಪವು ಪರಲೋಕದಿಂದ ತೋರಿಬರುತ್ತದೆ ಅಂಥೇಳಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಆದ್ದರಿಂದ ಪಾಪದ ಕೊಡ ತುಂಬಿದಾಗ ಪಾಪದ ಕೊಡ ತುಂಬಿದಾಗ ಮನುಷ್ಯನಿಗೆ ಅನೇಕ ವಿಧವಾದ ಪಾಪಗಳನ್ನು ಮಾಡಿದಾಗಿಯೂ ಮನುಷ್ಯನಿಗೆ ನಿದ್ರೆಯಲ್ಲಿಯೂ ಅವನು ಮಲಗಿಕೊಂಡಿರುವಾಗಲೂ ಅವನ ಕಿವಿಯಲ್ಲಿ ಬಂದು ಜ್ಞಾನೋಪದೇಶವನ್ನು ಊದುತ್ತಾನೆ ಯೋಬ ಮೂವತ್ತ್ ಮೂರನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಯಾಕಂತೇಳಿದರೆ ಮನುಷ್ಯನು ನಾಶವಾಗುವುದು ದೇವರಿಗೆ ಇಷ್ಟ ಇಲ್ಲ ಆದ್ದರಿಂದ ಮೂರು ರೀತಿಯಲ್ಲಿ ಮನುಷ್ಯನನ್ನು ದೇವರು ಎಚ್ಚರಿಸ್ತಾನೆ ಹೀಗಿರುವಾಗ ಮನುಷ್ಯನು ಹೀಗೆ ಅನೇಕ ದುಷ್ಕೃತ್ಯಗಳನ್ನು ಮಾಡ್ತಾ ಮುಂದುವರೆದರೆ ಪಾಪದ ಕೊಡ ತುಂಬುತ್ತದೆ ಆವಾಗ ದೇವರು ಅದಕ್ಕೆ ತಕ್ಕ ಕ್ರಮವನ್ನು ಶಿಕ್ಷೆಯನ್ನು ಶಿಸ್ತನ್ನು ತೆಗೆದುಕೊಳ್ಳುತ್ತಾನೆ ಅದರ ನಿಮಿತ್ತವಾಗಿ ನೋಡಿ ಆಮೋಸ ಒಂಬತ್ತು ಆರು ಆಮೋಸ ಪ್ರವಾದನೆಯ ಗ್ರಂಥ ಒಂಬತ್ತನೆಯ ಅಧ್ಯಾಯ ವಚನ ಆರರಲ್ಲಿ ಸಮುದ್ರದ ನೀರನ್ನು ಕರೆದು ಭೂಮಂಡಲದ ಮೇಲೆ ಒಯ್ಯುತ್ತಾನೆ ಯಹೋವನೆಂಬುದೇ ಆತನ ನಾಮಧೇಯ ಸರ್ವಶಕ್ತನಾದಂಥ ಯಹೋವ ದೇವರು ಅಂದರೆ ಜೀವಿಸುವಾತನು ಜೀವ ಇರುವಾತನು ಪ್ರಪಂಚದ ಜನಾಂಗಗಳು ಯಾವುದೋ ಒಂದು ನಂಬಿಕೆಯಲ್ಲಿ ಕಿವಿಯಿದ್ದು ಕೇಳದ ಬಾಯಿದ್ದು ಮಾತನಾಡದ ಕಾಲಿದ್ದು ನಡೆಯದ ಕೈಯಿದ್ದು ಆಶೀರ್ವದಿಸದ ಮೂಗ ಗೊಂಬೆಗಳನ್ನು ಜನರು ಆಧರಿಸ್ತಾ ಆರಾಧನೆ ಮಾಡ್ತಾ ಇದ್ದಾರೆ ಆದರೆ ನಮ್ಮ ದೇವರು ಜೀವ ಸ್ವರೂಪನು ಜೀವ ಇರುವಾತನು ಯಹೋವ ಅಂತೇಳಿದರೆ ಜೀವ ಇರುವಾತನು ಅಂಥೇಳಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಈ ಒಂದು ಯಹೋವ ನಾಮಧೇಯ ಹೇಳುವಂಥದ್ದು ದೇವರಿಗೆ ಕೋಪ ಬಂದಾಗ ನೋಡ್ರಿ ಎರಡು ಸಾವಿರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಇಡೀ ಕರ್ನಾಟಕ ಅರ್ಧ ಭಾಗ ಪ್ರವಾಹದಲ್ಲಿ ಮುಳುಗಿ ಹೋಯಿತು ಇಡೀ ಅರ್ಧ ಕರ್ನಾಟಕ ಪ್ರವಾಹದಲ್ಲಿ ಮುಳುಗಿ ಹೋಯಿತು ಅಂದರೆ ದೇವರ ಹೇಳುವಂಥದ್ದು ದೇವರಿಗೆ ಕೋಪ ಬಂದಾಗ ಈ ರೀತಿಯಾಗಿ ಪ್ರವಾಹಗಳು ಬರ್ತವೆ ನೋಡ್ರಿ ನೋಹನ ಕಾಲದ ಜಲಪ್ರಳಯದ ಸಂದರ್ಭದಲ್ಲಿ ಮದುವೆ ಮಾಡಿಕೊಳ್ತಾಯಿದ್ರು ಮದುವೆ ಇದ್ದರು ಈ ರೀತಿಯಾಗಿ ಅವರು ದೇವರನ್ನು ಮರೆತು ಬಿಟ್ಟು ಲೌಕಿಕ ಸುಖ ಭೋಗಗಳನ್ನು ನೋಡಿಕೊಂಡ್ರು ಅದಕ್ಕೆ ದೇವರಿಗೆ ಕೋಪ ಬಂದು ಮನಸ್ಸಿನಲ್ಲಿ ಮರಗಿಕೊಂಡು ಯಾಕಪ್ಪ ನಾನು ಇವರನ್ನು ಸೃಷ್ಟಿ ಮಾಡಿದೆ ಯಾಕಪ್ಪ ನಾನು ಇವರನ್ನು ನಿರ್ಮಾಣ ಮಾಡಿದೆ ಹೃದಯದಲ್ಲಿ ಆಘಾತಕ್ಕೊಳಗಾಗಿ ದೇವರು ಕೋಪಗೊಂಡು ಅವರೆಲ್ಲರನ್ನು ಜಲಪ್ರಳಯದಲ್ಲಿ ನಾಶ ಮಾಡಿದ ಪರಿಶುದ್ಧರಾಗಿ ಜೀವಿಸಿದಂಥ ನೋಹನ ಕುಟುಂಬ ಮಾತ್ರ ಮೂರು ಜನ ಮಕ್ಕಳು ಮೂರು ಜನ ಸೊಸೆ ಎಂದರು ತಾನು ತನ್ನ ಹೆಣತಿ ಒಟ್ಟು ಎಂಟು ಜನರು ಮಾತ್ರ ರಕ್ಷಣೆ ಹೊಂದಿದರು ನೋಹನು ಮಾಡಿದಂಥ ನೂರ ಇಪ್ಪತ್ತು ವರ್ಷಗಳ ಸೇವೆಯ ಕಾಲದಲ್ಲಿ ಈ ರೀತಿಯಾಗಿ ದೈವ ಜನರೇ ದೇವರಿಗೆ ಕೋಪ ಬಂದಾಗ ದೇವರು ಏನು ಮಾಡ್ತಾನೆ ಸಮುದ್ರ ನೀರನ್ನು ಕೂಡ ಭೂಮಿಯ ಮೇಲೆ ಸುರಿಸಿ ಜನರನ್ನು ಹಾಳು ಮಾಡ್ತಾನೆ ಎರಡು ಸಾವಿರ ನಾಲ್ಕು ಡಿಸೆಂಬರ್ ಇಪ್ಪತ್ತ್ನಾಲ್ಕರಲ್ಲಿಯೂ ಕೂಡ ಬಾಂಬೆ ಪಟ್ಟಣದಲ್ಲಿ ಭೀಕರವಾದಂಥ ಸಮುದ್ರವು ಹುಕ್ಕಿ ಇಡೀ ಬಾಂಬೆ ಪಟ್ಟಣವನ್ನೇ ಎಲ್ಲ ನಾಶ ಮಾಡಿಬಿಡ್ತು ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂಥ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಉತ್ತಮ ಸ್ಥಳವಾದಂಥ ಬೆಂಗಳೂರಿಗೆ ಎರಡು ಸಾವಿರ ಐದರಲ್ಲಿ ತಮ್ಮ ಒಂದು ಸ್ಥಳಗಳನ್ನು ಖರೀದಿ ಮಾಡಿಕೊಂಡು ಅಲ್ಲಿ ವಾಸ ಮಾಡಿದರು ಆದರೆ ಇವತ್ತಿನ ದಿನದಲ್ಲಿ ಈ ಎರಡು ಸಾವಿರ ಇಪ್ಪತ್ತನೇ ವರ್ಷದಲ್ಲಿ ಬೆಂಗಳೂರು ಕೂಡ ಅತಿಯಾದ ಬಿಸಿಲಿನಿಂದ ಅಲ್ಲೋಲ ಕಲ್ಲೋಲವಾಗುತ್ತದೆ ಆದ್ದರಿಂದ ನೀವು ಪಾಪಗಳನ್ನು ಮಾಡಿ ಒಳ್ಳೆಯ ಸ್ಥಳಗಳನ್ನು ಆರಿಸಿಕೊಂಡು ನಾನು ಶಾಂತ ರೀತಿಯಿಂದ ಸಮಾಧಾನ ರೀತಿಯಿಂದ ನಾನು ಜೀವನ ಮಾಡಬೇಕಂದ್ರೆ ಸಾಧ್ಯವಿಲ್ಲ ಮನುಷ್ಯನೇ ಅಂಥೇಳಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ ಆದ್ದರಿಂದ ಪಾಪ ಮಾಡಿದಂಥ ಮನುಷ್ಯನನ್ನು ದೇವರು ಬಿಡುವುದಿಲ್ಲ ಪ್ರವಾಹಗಳ ಮುಖಾಂತರ ಸಮುದ್ರದ ಮುಖಾಂತರ ಆ ಮನುಷ್ಯನನ್ನು ದಂಡಿಸ್ತಾನೆ ಕೋಪಗೊಂಡು ಉಗ್ರ ಕೋಪಗೊಂಡು ಉರಿಗೊಂಡವನಾಗಿ ಯಹೋವನ ನಾಮಧೇಯವು ಜನರನ್ನು ದಂಡಿಸ್ತದೆ ಅಂಥೇಳಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ ಯಶಾಯ ಇಪ್ಪತ್ನಾಲ್ಕು ವಚನ ಐದು ಆರು ಯಶಾಯ ಪ್ರವಾದನೆಯ ಗ್ರಂಥ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ವಚನ ಐದು ಆರು ಭೂನಿವಾಸಿಗಳು ದೇವಾಜ್ಞೆಗಳನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಯಿತು ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ ಆದ್ದರಿಂದ ದೇವರಿಗೆ ಯಾವಾಗ ಕೋಪ ಬರ್ತದಪ್ಪ ಅಂತ ಹೇಳಿದರೆ ದೇವರು ಮನುಷ್ಯನಿಗೆ ದೇವರು ಮನುಷ್ಯನಿಗೆ ನೀನು ನೀನು ಈ ರೀತಿಯಾಗಿ ಇರಬೇಕು ಅಂಥೇಳಿ ಆಜ್ಞೆಗಳನ್ನು ನಿಯಮಗಳನ್ನು ನಿಬಂಧನೆಗಳನ್ನು ಕಟ್ಟಳೆಗಳನ್ನು ದೇವರು ವಾಕ್ಯದ ರೂಪದಲ್ಲಿ ಮನುಷ್ಯನಿಗೆ ದಯಪಾಲಿಸಿದ್ದಾನೆ ಆ ಆಜ್ಞೆಗಳನ್ನು ಮೀರಿ ನಿಯಮಗಳನ್ನು ಮೀರಿ ಕಟ್ಟಳೆಗಳನ್ನು ಮೀರಿ ನಿಬಂಧನೆಗಳನ್ನು ಮೀರಿ ಮನುಷ್ಯನು ನಡೆದಾಗ ಧರ್ಮ ಮೀರಿ ನಡೆದಾಗ ದೇವರಿಗೆ ಕೋಪ ಬರುತ್ತದೆ ಅಂಥೇಳಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಆದುದರಿಂದ ನೀವು ಈ ರೀತಿಯಾಗಿ ನಡೆದರಿಂದ ನಿಮ್ಮ ನಿಮಿತ್ತವಾಗಿ ಭೂಮಿಯ ಮೇಲೆ ಶಾಪ ಬಂದಿದೆ ಆದ್ದರಿಂದ ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ ಮತ್ತು ಭೂ ನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ ಅಂತೇಳಿದರೆ ದೇವರು ಕೋಪ ಬಂದಾಗ ದೇವರಿಗೆ ಕೋಪ ಬಂದಾಗ ನೀರಿನ ಮೂಲಕ ಕೂಡ ಜನರನ್ನು ನಾಶ ಮಾಡ್ತಾನೆ ಮತ್ತು ಸೂರ್ಯನ ಅತಿ ಬಿಸಿಲಿನಿಂದ ಕೂಡ ದೇವರು ನಾಶ ಮಾಡ್ತಾನೆ ಆದರೆ ಈ ವಿಷಯದಲ್ಲಿ ಆಮೋಸ ಒಂದನೇ ಅಧ್ಯಾಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಲೋಕದ ಎಲ್ಲ ದೇಶಗಳು ಲೋಕದಲ್ಲಿರುವಂಥ ಎಲ್ಲ ದೇಶಗಳ ವಿಷಯದಲ್ಲಿ ಆಮೋಸ ಒಂದನೇ ಅಧ್ಯಾಯ ನಾಲ್ಕು ಏಳು ವಚನಗಳಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ದೇವರ ವಾಕ್ಯ ಆಮೋಸ ಒಂದು ನಾಲ್ಕು ಆಮೋಸ ಒಂದು ನಾಲ್ಕನೇ ವಚನದಲ್ಲಿ ಹಾದದರಿಂದ ನಾನು ಅಜಯ ಹೇಲನ ವಂಶದ ಮೇಲೆಯೂ ಬೆಂಕಿಯನ್ನು ಸುರಿಸುವೆನು ಒಂದು ಏಳು ನಾನು ಗಾಜದ ಕೋಟೆಯ ಮೇಲೆ ಬೆಂಕಿಯನ್ನು ಸುರಿಸುವೆನು ಅದೇ ಆಮೋಸ ಒಂದು ಹತ್ತರಲ್ಲಿ ನಾನು ತೂರಿನ ಕೋಟೆಯ ಮೇಲೆ ಬೆಂಕಿಯನ್ನು ಸುರಿಸುವೆನು ಆಮೋಸ ಒಂದು ಹನ್ನೆರಡು ನಾನು ತೇಮಾನಿನ ಮೇಲೆ ಬೆಂಕಿಯನ್ನು ಸುರಿಸುವೆನು ಆಮೋಸ ಒಂದು ಹದಿನಾಲ್ಕು ನಾನು ರಬ್ಬಾದ ಕೋಟೆಯ ಬೆಂಕಿಯನ್ನು ಸುರಿಸುವೆನು ಆಮೋಸ ಎರಡು ಎರಡು ನಾನು ಮೋವಾವಿನ ಮೇಲೆ ಬೆಂಕಿಯನ್ನು ಸುರಿಸುವೆನು ಅಂದರೆ ಭೂಮಿಯ ಮೇಲಿರುವಂಥ ಎಲ್ಲ ದೇಶಗಳ ಜನರನ್ನು ಅರಸರನ್ನು ಅಧಿಕಾರಿಗಳನ್ನು ಸುಟ್ಟು ಆಗ್ತಾನೆ ಅಂದರೆ ಅತಿಯಾದ ಬಿಸಿಲಿನಿಂದ ಜನರು ಸಾಯುತ್ತಾರೆ ಪ್ರಾರಂಭದಲ್ಲಿ ಜಲಪ್ರಳಯದ ಮೂಲಕ ಪ್ರಾರಂಭದಲ್ಲಿ ಜಲಪ್ರಳಯದ ಮೂಲಕ ಜನರು ನಾಶವಾದರು ಈ ಅಂತ್ಯದ ದಿನಗಳಲ್ಲಿ ಅತಿಯಾದ ಬಿಸಿಲಿನಿಂದ ಜನರು ಪ್ರಪಂಚ ದೇಶಗಳು ನಾಶವಾಗುತ್ತವೆ ಅಂಥೇಳಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ದೇವರು ಕೋಪ ಬಂದಾಗ ಅದಕ್ಕೆ ಪ್ರಕಟಣೆ ಪ್ರಕಟಣೆ ಹದಿನಾರು ಎಂಟು ಪ್ರಕಟಣೆ ಹದಿನಾರು ಎಂಟು ನಾಲ್ಕನೆಯವನು ತನ್ನ ಪಾತ್ರ ಹಿಡಿದುದನ್ನು ಸೂರ್ಯನ ಮೇಲೆ ಒಯ್ದನು ಆಗ ಸೂರ್ಯನಿಗೆ ಕಡು ಬಿಸಿಲಿಂದ ಮನುಷ್ಯರನ್ನು ಕುಂದಿಸುವ ಶಕ್ತಿಯು ಕೊಡಲ್ಪಟ್ಟಿತು ಅಂತ ದಿನಗಳಲ್ಲಿ ಏನಾಗ್ತದಪ್ಪ ಅಂತ ಹೇಳಿದರೆ ಸೂರ್ಯನಿಗೆ ಶಕ್ತಿ ಕೊಡಲ್ಪಡ್ತದೆ ಅತಿಯಾದ ಬಿಸಿಲು ಈಗ ಮನುಷ್ಯನು ಒಬ್ಬರು ಮಾತೊಬ್ರು ಕೇಳ್ತಾ ಇಲ್ಲ ಹೌದು ನಾವು ಹಿರಿಯರ ಮಾತು ಕೇಳಬೇಕು ಬುದ್ಧಿಜೀವಿಗಳ ಮಾತು ಕೇಳಬೇಕು ಅಂಥೇಳಿ ಮನುಷ್ಯನು ಕೇಳ್ತಾ ಇಲ್ಲಿ ಯಾಕಂತೇಳಿದರೆ ಮನುಷ್ಯನಿರುವಂಥ ಅತಿಯಾದ ಜ್ಞಾನ ಮತ್ತು ಅಹಂಕಾರ ಗರ್ವ ಅಹಂ ಇವುಗಳಿಂದ ಮನುಷ್ಯನು ಮನುಷ್ಯನಿಗೆ ಮಾತು ಕೇಳ್ತಾ ಇಲ್ಲ ಅಹಂಕಾರಿಯಾಗಿ ಮನುಷ್ಯನು ಜೀವಿಸ್ತಾ ಇದ್ದಾನೆ ಅವನೆಷ್ಟು ಇವನೆಷ್ಟು ಅಂಥೇಳಿ ಗರ್ವದ ಮಾತುಗಳನ್ನು ಮನುಷ್ಯನು ಆಡ್ತಾ ಇದ್ದಾನೆ ಆದ್ದರಿಂದ ದೇವರಿಗೆ ಕೋಪ ಬರ್ತದೆ ಈ ರೀತಿಯಾಗಿ ಕೋಪ ಬಂದಾಗ ದೇವರು ಸೂರ್ಯನಿಗೆ ಅತಿಯಾದ ಬಿಸಿಲು ಭೂಮಿಯ ಮೇಲೆ ಬೀಳುವಾಗೆ ಶಕ್ತಿ ಕೊಡ್ತಾನೆ ಈ ಅಂತ್ಯದ ದಿನಗಳಲ್ಲಿ ಹುಳಗಳ ಹಾಗೆ ಅತಿಯಾದ ಬಿಸಿಲಿನಿಂದ ಮನುಷ್ಯರು ಸಾಯುತ್ತಾರೆ ಈ ಅತಿಯಾದ ಬಿಸಿಲಿನಲ್ಲಿ ಒಂದು ವಿಧದ ವೈರಸ್ ಮನುಷ್ಯನಿಗೆ ಆಕ್ರಮಿಸಿಕೊಳ್ಳುತ್ತದೆ ಈ ರೀತಿಯಾಗಿ ಮನುಷ್ಯರು ಸಾಯ್ತಾರೆ ಅವರ ಒಂದು ಕೃತ್ಯಗಳ ನಿಮಿತ್ತವಾಗಿ ಅವರು ಮಾಡುವಂಥ ಕೃತ್ಯಗಳಿಂದ ದೇವರಿಗೆ ಕೋಪ ಬರುತ್ತದೆ ದೇವರಿಗೆ ಕೋಪ ಬಂದಾಗ ದೇವರು ದಂಡಿಸ್ತಾನೆ ಅನ್ನುವಂಥದ್ದು ಇಲ್ಲಿ ನಮಗೆ ತಿಳಿದು ಬರ್ತಾ ಇದೆ ಮತ್ತು ಆಮೋಸ ನಾಲ್ಕು ಏಳು ಆಮೋಸ ನಾಲ್ಕು ಏಳು ಆಮೋಸ ನಾಲ್ಕು ಏಳು ಸುಗ್ಗಿಗೆ ಮೂರು ತಿಂಗಳು ಕಳೆಯಬೇಕ ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು ಅಂದರೆ ನೀವು ನೋಡಿ ಎರಡು ಸಾವಿರ ಹದಿನೆಂಟನೇ ಇಸ್ವಿಯಲ್ಲಿ ಎರಡು ಸಾವಿರ ಹದಿನೆಂಟನೇ ಇಸ್ವಿಯಲ್ಲಿ ಏನಾಯ್ತಪ್ಪ ಅಂತೇಳಿದರೆ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಬಿತ್ತನೆ ಆಯಿತು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತನೆ ಆಯಿತು ಮನುಷ್ಯನಿಗೆ ರೈತನಿಗೆ ಒಳ್ಳೆಯ ಬೆಳೆ ಬರಬೇಕಪ್ಪ ಅಂತೇಳಿದರೆ ಆಗಸ್ಟು ಸೆಪ್ಟೆಂಬರು ಅಕ್ಟೋಬರು ತಿಂಗಳಲ್ಲಿ ಉತ್ತಮ ಮಳೆ ಆಗಬೇಕು ಆಗಸ್ಟು ಸೆಪ್ಟೆಂಬರು ಅಕ್ಟೋಬರು ಈ ಮೂರು ತಿಂಗಳು ಚೆನ್ನಾಗಿ ಮಳೆ ಆಗಬೇಕು ಆವಾಗ ಮನುಷ್ಯನಿಗೆ ಒಳ್ಳೆಯ ಸುಗ್ಗಿ ದವಸ ಧಾನ್ಯಗಳು ಮಾನವನಿಗೆ ಆಹಾರವು ಸಿಗುತ್ತದೆ ಆದರೆ ಎರಡು ಸಾವಿರ ಹದಿನೆಂಟನೇ ಇಸ್ವಿಯಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತನೆ ಆಯಿತು ಉಳಿದಂಥ ಆಗಸ್ಟು ಸೆಪ್ಟೆಂಬರು ಅಕ್ಟೋಬರ್ ತಿಂಗಳಲ್ಲಿ ಮಳೆನೇ ಬರಲಿಲ್ಲ ಅದಕ್ಕೆ ದೇವರ ವಾಕ್ಯವು ಸ್ಪಷ್ಟವಾಗಿ ಇಲ್ಲಿ ನಮಗೆ ತಿಳಿಸ್ತಾ ಇದೆ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾ ಇದೆ ಆಮೋಸ ನಾಲ್ಕು ಏಳರಲ್ಲಿ ಸುಗ್ಗಿಗೆ ಮೂರು ತಿಂಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು ದೇವರು ಈ ರೀತಿ ಯಾಕೆ ಮಾಡ್ತಾನೆ ಮೂರು ತಿಂಗಳುಗಳ ಕಾಲ ಮಾಳೆ ಮಳೆ ಬಾರದ ಹಾಗೆ ಈ ದೇವರು ಯಾಕೆ ಮಾಡ್ತಾನೆ ಅಂತೇಳಿದರೆ ದೇವರು ಮಳೆಯ ಮುಖಾಂತರ ಮನುಷ್ಯನಿಗೆ ಬೇಕಾದಂಥ ಎಲ್ಲ ದವಸ ಧಾನ್ಯಗಳನ್ನು ಸುಗಂಧ ತೈಲಗಳನ್ನು ಎಲ್ಲ ಮಸಾಲೆ ಪದಾರ್ಥಗಳನ್ನು ದೇವರು ಮನುಷ್ಯನಿಗೆ ಅನುಗ್ರಹಿಸಿಕೊಟ್ಟಾಗ ದೇವರಿಗೆ ಕೃತಜ್ಞತೆಯನ್ನೂ ಸಲ್ಲಿಸದೆ ಕಾಮ ಕ್ರೋಧಿಗಳಾಗಿ ಕಾಮಾಭಿಲಾಷಿಗಳಾಗಿ ಮನುಷ್ಯನು ಜೀವಿಸಿದಾಗ ದೇವರಿಗೆ ಕೋಪ ಬಂದು ಮಳೆ ಬಾರದ ಹಾಗೆ ಮಾಡಿ ಬೆಳೆ ಇಲ್ಲದಂತೆ ಮಾಡಿ ಬರಗಾಲ ಬರುವ ಹಾಗೆ ದೇವರು ಮಾಡುತ್ತಾನೆ ಈ ರೀತಿಯಾಗಿ ಜನರು ಆಹಾರವಿಲ್ಲದೆ ಅನೇಕ ಸಾಲ ಸುಳಿಗೆ ಸುಳಿಗೆ ಮನುಷ್ಯನು ಸಿಕ್ಕಿಕೊಂಡು ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ಪರಿಸ್ಥಿತಿಗಳು ಇಂದಿನ ದಿನಮಾನಗಳಲ್ಲಿ ಇವೆ ಅದಕ್ಕೆ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಮನುಷ್ಯನು ಮಾಡುವಂಥ ಅನೇಕ ಪಾಪಗಳ ನಿಮಿತ್ತವಾಗಿ ದೇವರಿಗೆ ಕೋಪ ಬರುತ್ತದೆ ದೇವರಿಗೆ ಕೋಪ ಬಂದಾಗ ಮಳೆಯನ್ನು ಕೂಡ ಬಾರದ ಹಾಗೆ ದೇವರು ಮಾಡುತ್ತಾನೆ ಆವಾಗ ಬೆಳೆ ಬರುವುದಿಲ್ಲ ಮನುಷ್ಯನ ಆರ್ಥಿಕ ಪರಿಸ್ಥಿತಿ ಅಧೋಗತಿಯಲ್ಲಿ ಬೀಳುತ್ತದೆ ಅಂಥೇಳಿ ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸ್ತಾ ಇದೆ ರೋಮ ಎಂಟು ಹದಿಮೂರು ರೋಮ ಎಂಟು ಹದಿಮೂರು ರೋಮ ಎಂಟು ಹದಿಮೂರರಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ತಿಳಿಸ್ತಾ ಇದೆ ರೋಮ ಎಂಟು ಹದಿಮೂರರಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ತಿಳಿಸ್ತಾ ಇದೆ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಈ ರೀತಿಯಾಗಿ ಮನುಷ್ಯನು ಮನುಷ್ಯನು ಶರೀರ ಭಾವಗಳನ್ನು ಬಿಟ್ಟುಬಿಟ್ಟು ಅಂದರೆ ಕ್ರೋಧ ಮದ ಮತ್ಸರ ಅಸೂಯೆ ಒಟ್ಟಕಿಚ್ಚು ಭಿನ್ನಮತ ಪಕ್ಷಪಾತ ಇವೆಲ್ಲವುಗಳನ್ನು ಶರೀರ ಭಾವಗಳನ್ನು ಇವೆಲ್ಲ ಬಿಟ್ಟು ಬಿಟ್ಟು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಪ್ರಾರ್ಥನಾ ಜೀವಿಗಳಾಗಿ ದೇವರ ವಾಕ್ಯವನ್ನು ಓದುವವರಾಗಿ ಯಹೋವನ ಧರ್ಮಶಾಸ್ತ್ರವನ್ನು ಯಾರು ಹಗಲಿರಲು ಧ್ಯಾನ ಮಾಡುತ್ತಾರೋ ಅವನು ಎಷ್ಟೋ ಧನ್ಯನು ಅಂಥೇಳಿ ದೇವರ ವಾಕ್ಯವು ನಮಗೆ ಸ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಆದ್ದರಿಂದ ನಾವು ಈ ರೀತಿಯಾಗಿ ದೇವರ ಪ್ರಾರ್ಥನೆಯಲ್ಲಿಯೂ ದೇವರ ವಾಕ್ಯವನ್ನು ಓದುವುದರಲ್ಲಿಯೂ ನಾವು ಈ ಭೂಮಿಯ ಮೇಲೆ ಮನುಷ್ಯನು ಜೀವಿಸಿದಾಗ ಮನುಷ್ಯ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಪಾರಮಾರ್ಥಿಕ ಜೀವನದ ಅರ್ಥವನ್ನು ಮನುಷ್ಯನು ತಿಳ್ಕೊಳ್ಳುತ್ತಾನೆ ಆವಾಗ ಮನುಷ್ಯನು ಜೀವಿಸುವವನಾಗುತ್ತಾನೆ ಅಂಥೇಳಿ ವಾಕ್ಯವಿಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ದೈವ ಜನರೇ ಇಲ್ಲಿ ನಾವು ನೋಡುವಾಗ ಸೌಲನು ಸೌಲನು ಇಸ್ರಾಯೇಲ್ಯರ ಮೊದಲ ಅರಸನಾದ ಸೌಲನು ಇಸ್ರಾಯೇಲ್ಯರ ಮೊದಲ ಅರಸ ಈ ಸೌಲನು ಕತ್ತೆಗಳು ಹುಡುಕಲಿಕ್ಕೆ ಹೋಗಿದ್ದ ಕತ್ತೆಗಳನ್ನು ಹುಡುಕಲಿಕ್ಕೆ ಹೋದಂಥ ವ್ಯಕ್ತಿಯನ್ನು ದೇವರು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದ ಮತ್ತು ಆತನನ್ನು ಪ್ರವಾದಿಸುವಂತೆ ಮಾಡಿದ ಇಂಥ ಒಂದು ಸ್ಥಾನಕ್ಕೆ ಏರಿಸಿದಂಥ ದೇವರಿಗೆ ವಿಧೇಯನಾಗಿರದೆ ತನಗೆ ರಾಜ್ಯದ ವಿಷಯದಲ್ಲಿ ಸಮಸ್ಯೆಗಳು ಎದುರಾದಾಗ ದೇವರ ಬಳಿಗೆ ಬರಲಿಲ್ಲ ದೇವರಿಗೆ ಪ್ರಾರ್ಥನೆ ಮಾಡಲಿಲ್ಲ ಬದಲಾಗಿ ಏನು ಮಾಡಿದ ಶಕುನಿಯರ ಬಳಿಗೆ ಹೋದ ಮಂತ್ರವಾದಿಗಳ ಬಳಿಗೆ ಹೋದ ಸೋಲು ಮಹಾರಾಜ ತನ್ನನ್ನು ಅರಸನಾಗಿ ಮಾಡಿದಂಥ ದೇವರ ಬಳಿಗೆ ಬರಲಿಲ್ಲ ತನಗೆ ರಾಜ್ಯವನ್ನು ಕೊಟ್ಟಂಥ ಸರ್ವಶಕ್ತನಾದ ದೇವರನ್ನು ಕೇಳಿಕೊಳ್ಳಲಿಲ್ಲ ಶಕುನಿಯರ ಬಳಿಗೆ ಹೋದ ಮಾಟ ಮಂತ್ರಗಾರರ ಬಳಿಗೆ ಹೋದ ಅದಕ್ಕೆ ಏನು ಮಾಡಿದ ಸಾಯಿಸಿಬಿಟ್ಟ ಅಂಥೇಳಿ ವಾಕ್ಯವಿಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಆದ್ದರಿಂದ ಯಾವತ್ತೂ ಕೂಡ ನಾವು ಭೂಮಿಯ ಮೇಲೆ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ದೇವರು ಮೆಚ್ಚುವ ರೀತಿಯಲ್ಲಿ ನಾವು ಜೀವಿಸಿದಾಗ ನಾವು ಬದುಕುತ್ತೇವೆ ದೇವರ ಕೋಪಕ್ಕೆ ನಾವು ಗುರಿಯಾಗುವುದಿಲ್ಲ ಅಂಥೇಳಿ ವಾಕ್ಯವು ನಮಗೆ ತಿಳಿಸ್ತಾ ಇದೆ ಕಡೆಯದಾಗಿ ಗಲಾತ್ಯ ಐದು ಇಪ್ಪತ್ತ್ನಾಲ್ಕು ಗಲಾತ್ಯ ಐದು ಇಪ್ಪತ್ನಾಲ್ಕರಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ತಿಳಿಸ್ತಾ ಇದೆ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಅಭಿಲಾಷೆ ಸ್ವೇಚ್ಛೆ ಅಭಿಲಾಸೆ ಸಹಿತ ಶಿಲುಬೆಗೆ ಹಾಕಿದವರು ಆದ್ದರಿಂದ ಲೋಕರಕ್ಷಕನಾದಂಥ ಯೇಸು ಕ್ರಿಸ್ತನು ನಮ್ಮ ಪಾಪಗಳ ನಿಮಿತ್ತವಾಗಿ ನಾವು ಪರಿಶುದ್ಧರಾಗಿ ಇರುವುದಕ್ಕಾಗಿ ಆತನು ಶಿಲುಬೆಗೆ ತನ್ನನ್ನು ಒಪ್ಪಿಸಿಕೊಟ್ಟನು ಅದರಿಂದ ನಾವು ಪರಿಶುದ್ಧರಾಗಿ ಇರುವುದಕ್ಕಾಗಿ ನಾವುಗಳು ಕೂಡ ನಮ್ಮಲ್ಲಿರುವಂಥ ಎಲ್ಲ ದೋಷ ಸ್ವಭಾವಗಳನ್ನು ಶಿಲುಬೆಗೆ ಹಾಕಿದವರಾಗಿ ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ಸ್ವಸ್ಥ ಚಿತ್ತರಾಗಿ ನಿರ್ಮಲ ಚಿತ್ತರಾಗಿ ಜೀವಿಸಿದಾಗ ನಾವು ದೇವರ ಕೋಪಕ್ಕೆ ಗುರಿಯಾಗುವುದಿಲ್ಲ ಆದ್ದರಿಂದ ಕೆಲವು ವಿಷಯಗಳ ನಿಮಿತ್ತವಾಗಿ ದೇವರಿಗೆ ಕೋಪ ಬರ್ತದೆ ಯಾವಂತೇಳಿದರೆ ಭಕ್ತಿಹೀನತೆ ವಿಷಯ ಅಭಿಲಾಷೆ ದುರ್ಮಾರ್ಗ ದುಷ್ಕೃತ್ಯದ ಮೇಲೆ ಧರ್ಮ ಮೀರಿ ನಡೆದರೆ ದೇವರಿಗೆ ಕೋಪ ಬರುತ್ತದೆ ಈ ನಾಲ್ಕು ವಿಷಯಗಳ ಮೇಲೆ ದೇವರಿಗೆ ಕೋಪ ಬರುತ್ತದೆ ಭಕ್ತಿಹೀನತೆ ವಿಷಯ ಅಭಿಲಾಷೆ ದುರ್ಮಾರ್ಗ ದುಷ್ಕೃತ್ಯದ ಮೇಲೆ ಧರ್ಮ ಮೀರಿ ನಡೆದರೆ ದೇವರಿಗೆ ಕೋಪ ಬರುತ್ತದೆ ಆಮೇನ್ ಪ್ರಾರ್ಥನೆ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ ನಿಮ್ಮ ಮಹಾ ಕೃಪೆಗಾಗಿ ಸ್ತೋತ್ರ ಕರ್ತನೆ ಇಲ್ಲಿವರೆಗೆ ನಮ್ಮನ್ನು ನಡೆಸಿದ್ದಿ ಅದಕ್ಕಾಗಿ ನಾವು ಜೀವನ ಪರ್ಯಂತ ನಿನಗೆ ಋಣಿಯಾಗಿರ್ತೇವೆ ದೇವ ನಿಮ್ಮ ಕೃಪೆಯು ಸದಾಕಾಲ ಈ ನಿನ್ನ ಎಲ್ಲ ಸೇವಕರ ಮೇಲೆ ಇರಲಿ ಅಂತ ನಿನ್ನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ಆಮೇಲೆ